ಮನುಷ್ಯರಲ್ಲಿ ಪ್ರತಿಭೆ ಅಂತ ಒಂದಿರುತ್ತೆ, ಇಲ್ಲೊಂದು ಸಾಮರ್ಥ್ಯ ಇದೆ. ಪ್ರಕೃತಿ ಏನನ್ನ ಲಕ್ಷಾಂತರ ವರ್ಷಗಳಲ್ಲಿ ಮಾಡುತ್ತೋ ಅದನ್ನ ಚಿಟಿಕಿ ಹೊಡೆಯೋ ತರಹ ಒಂದು ಹೊತ್ತಲ್ಲಿ ಮಾಡುತ್ತೆ. ಅವಶ್ಯಕ ಪ್ರಯತ್ನ ಇದ್ರೆ ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಬಹುದು. ನೀವು ಅವಶ್ಯಕವಾದ ಪರಿಸ್ಥಿತಿಯನ್ನು ನಿರ್ಮಿಸಿದ್ರೆ ನಿಮಗೆ ಯಶಸ್ಸು ಖಂಡಿತ. ವಿಚಾರಗಳು ಸಣ್ಣದೋ ದೊಡ್ಡದೋ ಏನಾದರೂ ಸರಿ, ಪ್ರತಿಯೊಂದರಲ್ಲೂ ಮನುಷ್ಯರು ಯಶಸ್ಸಿಗಾಗಿ ಹಂಬಲಿಸ್ತಾರೆ. ಜೀವನ ಅಂದರೆ ಅಪರಿಮಿತ ಸಾಧ್ಯತೆಗಳ ಬಾಗಿಲು. ನೀವು ಬಹಳ ಬುದ್ಧಿವಂತರಾಗಿದ್ದರೆ ಅದರಲ್ಲಿ ಕೆಲವನ್ನು ತೆಗಿತೀರ, ನೀವು ಮೇಧಾವಿಯಾಗಿದ್ದರೆ ಇನ್ನೂ ಜಾಸ್ತಿ ತೆಗಿತೀರ. ಆದರೆ ನೀವು ನಿಜವಾಗಲೂ ಚೈತನ್ಯಶೀಲರಾಗಿದ್ದರೆ ಆಗ ಅವೇ ನಿಮಗಾಗಿ ತೆರೆಕೊಳ್ಳುತ್ತವೆ. ಯಶಸ್ಸನ್ನು ಗಳಿಸೋದು ಕೆಲವರಿಗೆ ಅಷ್ಟೊಂದು ಸಂಕೀರ್ಣ ಯಾಕಾಗುತ್ತೆ ಅಂದರೆ ಏನಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ ಅನ್ನೋದೇ ಕಡೆಗೆ ಮರೆತು ಹೋಗುತ್ತೆ. ಆಮೇಲೆ ಅವರು ಯಶಸ್ಸಿನ ಪರಿಕಲ್ಪನೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ, ಎಲ್ಲ ಥರದ ಪರಿಕಲ್ಪನೆಗಳು. ಯಶಸ್ಸು ಅಂದ್ರೇನು? ನಿಮಗೊಂದು ಜೋಕ್ ಹೇಳ, ನೀವೆಲ್ಲ ಬಹಳ ಗಂಭೀರವಾಗಿದ್ದೀರ. ಭಾರತದಲ್ಲಿ ಶಂಕರನ್ ಪಿಳ್ಳೈ ಅಂತ ಒಬ್ಬರಿದ್ದರು, ಬಹಳ ಪ್ರಸಿದ್ಧ ವ್ಯಕ್ತಿ. ಅವರ ಮಗ ಅಮೆರಿಕಕ್ಕೆ ಹೋದ. ಭಾರತದ ಯುವಕ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್. ಅವನು ಟೆಕ್ಸಾಸ್ಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದ. ನಂತರ ಅವನು ಒಬ್ಬ ಬಿಳಿ ಅಮೆರಿಕನ್ ಹುಡುಗಿಯನ್ನು ಪ್ರೀತಿಸಿದ. ಆದರೆ ತುಂಬ ಒದ್ದಾಡ್ದ, ಯಾಕಂದರೆ ಮನೆಯಲ್ಲಿ ಈ ಪ್ರೀತಿ ಒಂದು ಅಪರಾಧ. ತುಂಬ ಒದ್ದಾಡಿದ ನಂತರ ಅವನ ಅಮ್ಮಂಗೆ ಹೇಳ್ದ. ಅಮ್ಮ ಅವನ ಅಪ್ಪಂಗೆ ಹೇಳಿದರು. ಅಪ್ಪ ಬೆಂಕಿಯಾದರು, ಅಪ್ಪನ ಒಪ್ಪಿಸೋಕೆ ನೋಡಿದರು, ಆಗಲಿಲ್ಲ. ಯಾಕಂದರೆ ಭಾರತದಲ್ಲಿ ನೀವು ಮದುವೆ ಆಗಬೇಕು ಅಂದರೆ ವಂಶವೃಕ್ಷನ 5000 ವರ್ಷದವರೆಗೂ ಹುಡುಕುತ್ತಾರೆ. ಅವರು ನೀವು ಮದುವೆ ಆಗಬೇಕಿರೋ ವ್ಯಕ್ತಿಯ ಆನುವಂಶಿಕ ಪ್ಯೂರಿಟಿನ ನೋಡ್ತಾರೆ. ಯಾರೋ ಏನೋ ಅಮೆರಿಕದ ಬಿಳಿ ಹುಡುಗಿ, ನೀನು ಅವಳನ್ನು ಹೇಗೆ ಮದುವೆ ಆಗ್ತೀಯ? ಅವಳ ವಂಶದ ಬಗ್ಗೆ ನಮಗೆ ಏನು ಗೊತ್ತು? ಎಲ್ಲಿಂದ ಬಂದಳು? ಯಾವ ವಂಶ? ಒಪ್ಪಿಸಕ್ಕಾಗಲಿಲ್ಲ. ಹುಡುಗ ವಾಪಸ್ ಬಂದ, ಮದುವೆ ಆದ. ಆದರೆ ತಂದೆ ಸಂಬಂಧನ ಕಡಿದುಕೊಂಡ. ನಮಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂದರು. ಕಾಲ ಕಳೀತು, ಅವರಿಗೆ ಗಂಡು ಮಗು ಹುಟ್ಟಿತು. ಮಗು ಫೋಟೋ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಕಾಣಿಸ್ತಿತ್ತು. ಸಣ್ಣ ಮಗು ದಿನ ಮುದ್ದಾಗಿ ಬೆಳೀತಿದೆ, ಎಲ್ಲ ಆಗ್ತಿದೆ. ಇವರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಮಗನ ಜೊತೆ ಸಂಬಂಧ ಹೋಯಿತು, ಆದರೆ ಇದು ಮೊಮ್ಮಗು ವಿಷಯ. ನಿಧಾನವಾಗಿ 1-2 ವರ್ಷದಲ್ಲಿ ಆ ಮಗು ಮೇಲೆ ತುಂಬ ಪ್ರೀತಿ ಬಂತು. ಆಮೇಲೆ ಅಲ್ಲಿಂದ ಬರೋ ಜನರೆಲ್ಲ ಹೇಳೋದಕ್ಕೆ ಶುರು ಮಾಡಿದರು, ಓ ನೀವು ಆ ಮಗುನ ನೋಡಬೇಕು, ನೀವಿನ್ನೂ ನೋಡಿಲ್ವಾ? ಓ ನೀವು ಖಂಡಿತ ನೋಡಬೇಕು, ನಿಮ್ಮ ಜೀವನದ ಫಲ ಇದು. ನಿಧಾನವಾಗಿ ಇದು ಇವರನ್ನು ಹಿಡ್ಕೋತು. ಅವರು ನಿರ್ಧಾರ ಮಾಡಿದರು, ನಾನು ನನ್ನ ಮಗನ ನೋಡಲ್ಲ, ಅಮೆರಿಕಕ್ಕೆ ಹೋಗಿ ಕೇವಲ ಮೊಮ್ಮಗನ್ನ ನೋಡ್ತೀನಿ, ಆ ಬಿಳಿ ಹೆಂಗಸಿನ ಮುಖ ಅಂತೂ ಖಂಡಿತ ನೋಡಲ್ಲ. ಆಮೇಲೆ ಅವರು ಅಮೆರಿಕಕ್ಕೆ ಬಂದರು. ಮಗುಗೆ 7 ವರ್ಷ, ತುಂಬ ಲವಲವಿಕೆ ಹುಡುಗ, ಎಲ್ಲ ಕಡೆ ಹಾರಿ ಕುಣಿದು ಮಾಡ್ತಿದ್ದ. ಇವರು ಅವನ ಮೇಲೆ ತುಂಬ ಪ್ರೀತಿ ಬೆಳೆಸ್ಕೊಂಡ್ರು. ಒಂದಿನ ಹುಡುಗ ಹೇಳ್ದ, ತಾತ ಬನ್ನಿ ನಿಮಗೆ ನನ್ನ ಬಿಲ್ವಿದ್ಯೆ ತೋರಿಸ್ತೀನಿ. ಆಮೇಲೆ ಅವರನ್ನು ಒಂದು ರೂಮ್ ಒಳಗೆ ಕರ್ಕೊಂಡು ಹೋಗಿ ತೋರಿಸ್ದ. ಅಲ್ಲಿ 8 ಗುರಿ ಬೋರ್ಡ್ಗಳಿವೆ, ಎಲ್ಲದರಲ್ಲೂ ಸರಿಯಾಗಿ ಮಧ್ಯದ ಗುರಿಯಲ್ಲಿ ಬಾಣ ಇದೆ. ಶಂಕರನ್ ಪಿಳ್ಳೈ ನೋಡಿದರು, ಓ ಇದು ನನ್ನ ಮೊಮ್ಮಗ. ಅವರು ಭಾರತದ ಎಲ್ಲ ಬಿಲ್ವಿದ್ಯಾ ಪ್ರವೀಣರನ್ನು ನೆನಪಿಸಿಕೊಂಡ್ರು, ಅರ್ಜುನ, ಏಕಲವ್ಯ. ಆಮೇಲೆ ಅವರು ಭವಿಷ್ಯದ ಒಲಿಂಪಿಕ್ ಗೋಲ್ಡ್ ಮೆಡಲ್ಗಳನ್ನೆಲ್ಲ ಊಹಿಸಿಕೊಂಡ್ರು. ಅವನನ್ನು ಕೇಳಿದರು,
ಎಷ್ಟು ದೂರದಿಂದ ಹೊಡೆದಿದೀಯ? ಆ ಹುಡುಗ ಹೇಳಿದ, 20 ಮೀಟರ್. ಅವರಿಗೆ ಆಶ್ಚರ್ಯ ಆಯಿತು. 20 ಮೀಟರ್ ದೂರದಿಂದ ಎಲ್ಲ ಗುರಿಗೂ ಸರಿಯಾಗಿ ಮಧ್ಯಕ್ಕೆ ಹೊಡೆದಿದೀಯ? ಅದು ಹೀಗೆ ಮಾಡಿದೆ. ಹುಡುಗ ಹೇಳಿದ, ತಾತ ನಾನು ಮೊದಲು ಶೂಟ್ ಮಾಡ್ತೀನಿ, ಆಮೇಲೆ ಗುರಿನ ಪೇಂಟ್ ಮಾಡ್ತೀನಿ. ಹಾಗಾಗಿ ಯಶಸ್ಸಿನ ಈ ಪರಿಕಲ್ಪನೆಗಳು ತುಂಬಾ ವಿಕಲವಾಗಿರಬಹುದು. ನಾನು ಬಹಳ ಜನರನ್ನು ನೋಡಿದ್ದೀನಿ, ಅವರು ಯಶಸ್ಸನ್ನು ಸಾಧಿಸ್ತಾರೆ, ಆದರೆ ಅವರ ಜೀವನ ಅವರ ಯಶಸ್ಸಿನ ಪರಿಕಲ್ಪನೆಗೆ ಹೊಂದಿಕೊಳ್ಳಲ್ಲ, ಎಲ್ಲ ಜೊತೆ ಹೋಗ್ತಿರುತ್ತೆ ಮತ್ತು ಅವರು ಏನೋ ತಪ್ಪಾಗಿದೆ ಅಂತ ಅಂದುಕೊತಿರ್ತಾರೆ. ತಪ್ಪೇನೂ ನಡೀತಿಲ್ಲ, ಚೆನ್ನಾಗೇ ನಡೀತಿದೆ. ಪರಿಸ್ಥಿತಿಗಳು ಅವರನ್ನ ಮೇಲಕ್ಕೆ ಎತ್ತುತ್ತಾ ಇವೆ, ಆದರೆ ಅವರ ಪರಿಕಲ್ಪನೆ ಒಡೆದು ಹೋಗ್ತಿದೆ. ಹಾಗಾಗಿ ಅವರು ಯಶಸ್ಸನ್ನ ನರಳುತ್ತಾ ಇದ್ದಾರೆ. ಬಹಳಷ್ಟು ಜನ ಈ ತರದ ಪರಿಸ್ಥಿತಿಯಲ್ಲಿ ಇರೋದನ್ನ ನೀವು ನೋಡಿರಬಹುದು. ನಾವು ಯಶಸ್ಸಿನ ಬಗ್ಗೆ ಮಾತಾಡಿದಾಗ ನೀವೆಲ್ಲ ಈಗಾಗಲೇ ಜೀವನದಲ್ಲಿ ಏನೇನೋ ಪ್ಲಾನ್ಗಳನ್ನು ಇಟ್ಕೊಂಡಿರಬಹುದು, ಹೇಗೆ ಯಶಸ್ಸನ್ನ ಗಳಿಸೋದು ಅಂತ. ಪ್ಲಾನ್ ಮಾಡೋದು ಒಳ್ಳೆಯದೇ, ಆದರೆ ಪ್ಲಾನ್ಗಳು ಕೆಲಸ ಮಾಡದೇ ಇರಬಹುದು. ಯಾಕಂದ್ರೆ ನೀವು ಪ್ಲಾನ್ ಮಾಡೋದು ಇವತ್ತೇನು ಗೊತ್ತೋ ಅದರಿಂದ, ಗೊತ್ತಿಲ್ಲದೆ ಇರೋದ್ರಿಂದ ಯಾರೂ ಪ್ಲಾನ್ ಮಾಡೋಕ್ಕಾಗಲ್ಲ. ನಿಮ್ಮ ಪ್ಲಾನ್ ಏನು ಅಂದರೆ ಇವತ್ತಿರೋದನ್ನೇ ಉತ್ಪ್ರೇಕ್ಷೆ ಮಾಡಿ ನಾಳೆ ಮಾಡೋದು. ನೀವು ಈಗ ಇಲ್ಲಿ ಒಂದು ಹಂತದಲ್ಲಿ ಇದ್ದೀರಾ, ನಿಮ್ಮ ಪ್ಲಾನ್ ಅಂದರೆ ಇದರ 10ರಷ್ಟು ಇರೋದು. ಇನ್ನು ಕೆಲವು ವರ್ಷಗಳಲ್ಲಿ ಅದು 100ರಷ್ಟೋ ಅಥವಾ 1000ದಷ್ಟೋ ಇರಬಹುದು, ಆದರೆ ಮುಖ್ಯವಾಗಿ ಪ್ಲಾನ್ ಅಂದರೆ ಇವತ್ತೇನೋ ಅದರ ಉತ್ಪ್ರೇಕ್ಷೆ. ಬಹುಶಃ ಅದಕ್ಕೊಂದು ತರ್ಕ ಇರಬಹುದು, ಇಲ್ಲ ಏನೋ ಒಂದು ವಿಚಾರ ಇರಬಹುದು, ಆದರೆ ಇದು ಖಂಡಿತವಾಗ್ಲೂ ಇವತ್ತಿನ ಒಂದು ಉತ್ಪ್ರೇಕ್ಷೆ ಅಷ್ಟೇ. ಇದರ ಅರ್ಥ ಏನಂದ್ರೆ ಈಗ ನಿಮ್ಮ ಅನುಭವದಲ್ಲಿ ಇಲ್ಲದೇ ಇರೋ ಎಷ್ಟೋ ಸಾಧ್ಯತೆಗಳನ್ನ ನೀವು ಕಳೆದುಕೊಳ್ತಾ ಇದ್ದೀರಾ ಅಂತ. ನಿಮಗೆ ಪೆನ್ಸಿಲ್ವೇನಿಯಾ ಪ್ರವಾಹದ ಬಗ್ಗೆ ಗೊತ್ತಾ? ಪೆನ್ಸಿಲ್ವೇನಿಯಾದಲ್ಲಿ ಪ್ರವಾಹಗಳಾಗ್ತಾನೆ ಇರುತ್ತವೆ. ಹೀಗೆ ಒಂದ್ಸಲ ದೊಡ್ಡ ಪ್ರವಾಹ ಬಂದು ನೀರಿನ ಮಟ್ಟ ಏರಕ್ಕೆ ಶುರುವಾಯಿತು, ಮನೆಗಳೆಲ್ಲ ಮುಳುಗಿ ಹೋದು. ಇಬ್ಬರು ಸಣ್ಣ ಹುಡುಗರು ಮನೆ ತಾರಸಿ ಮೇಲೆ ಹೋಗಿ ಕೂತ್ಕೊಂಡ್ರು. ಅವರಿಗೆ ಮನೆ ಮುಂದೆ ಒಂದು ಟೋಪಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡ್ತಿದ್ದಿದ್ದು ಕಾಣಿಸ್ತು. ಒಬ್ಬ ಹುಡುಗ ಕೇಳಿದ, ಏನದು ಆ ಟೋಪಿ ಯಾಕೆ ಹಾಗೆ ಓಡಾಡ್ತಾ ಇದೆ? ಇನ್ನೊಬ್ಬ ಹೇಳಿದ, ಏನು ಯೋಚನೆ ಮಾಡಬೇಡ, ಅದು ನಮ್ಮ ತಂದೆ. ನಿನ್ನೆ ರಾತ್ರಿ ನಮ್ಮಮ್ಮ ಅಪ್ಪ ಜಗಳ ಆಡ್ತಿದ್ರು, ಕಡೆಗೆ ಅಪ್ಪ ಹೇಳಿದ್ರು ನಾಳೆ ಎಷ್ಟಾದರೂ ನೀರಿರಲಿ, ನಾನಂತೂ ಲಾನ್ನ ಸರಿ ಮಾಡ್ತೀನಿ. ಹಾಗಾಗಿ ಪ್ಲಾನ್ಗಳು ಕೈ ಕೊಡಬಹುದು. ಪ್ಲಾನ್ ಇರೋದು ಒಳ್ಳೇದೇ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಿಮಗೊಂದು ಉದ್ದೇಶ ಇರಬೇಕು. ಉದ್ದೇಶ ಇದ್ರೆ ಪ್ಲಾನ್ಗಳು ಹುಟ್ಕೊಳ್ಳುತ್ತವೆ, ವಿಚಾರಗಳು ನಡೆಯುತ್ತವೆ. ಪ್ಲಾನ್ ಕೆಟ್ಟೋಗ್ಬಹುದು, ಹೊಸವು ಬರಬಹುದು, ಏನು ನಡೀಬೇಕೋ ಅದು ನಡೆಯುತ್ತೆ. ನೀವು ನಿಮ್ಮ ಉದ್ದೇಶಕ್ಕೆ ಬದ್ಧರಾಗಿದ್ದರೆ ಬೇರೆ ವಿಚಾರಗಳು ಜೊತೆಗಿರುತ್ತವೆ. ಆದರೆ ನೀವು ಪ್ಲಾನ್ಗೆ ಬದ್ಧರಾಗಿದ್ದರೆ ಅದೇ ಒಂದು ತಡೆ ಆಗಬಹುದು, ಅದು ಒಂದು ಸಾಧ್ಯತೆನೇ. ಪ್ಲಾನ್ ಇರೋದು ಸರಿ, ಆದರೆ ನೀವು ಅದನ್ನು ಸ್ವಲ್ಪ ಅಂತರದಲ್ಲಿ ಇಟ್ಟಿರಬೇಕು. ನೀವು ಪ್ಲಾನ್ ಜೊತೆಗೇನೆ ಗುರುತಿಸ್ಕೋಬಾರ್ದು. ನೋಡಿ, ಯಶಸ್ಸು ಎಲ್ಲರಲ್ಲಿರೋ ಒಂದು ಬಯಕೆ. ನೀವು ಅದಕ್ಕೊಂದು ಚೂರು ಕಿಡಿ ತಾಗಿಸಿ ಅದನ್ನೊಂದು ಪ್ಯಾಷನ್ ಆಗಿ ಮಾಡಬಹುದು. ಆದರೆ ನಾನು ಯಶಸ್ವಿಯಾಗದೇ ಇದ್ರೆ ನರಳ್ತೀನಿ ಅಂತೇನಾದರೂ ನಿಮ್ಮಲ್ಲಿದ್ದರೆ ಆಗ ನೀವು ತೊಂದರೆಗೆ ಸಿಕ್ಕಾಕೊಳ್ತೀರಾ, ಗಂಭೀರವಾದ ತೊಂದರೆ. ನಮ್ಮ ಕೈಗೂಡದೇ ಇರೋ ಬಯಕೆಗಳ ಬಗ್ಗೆ ನಾವು ಕೋಪಿಷ್ಠರಾಗೋದಿಕ್ಕೆ ಶುರು ಮಾಡಿದರೆ ನಮ್ಮ ಬಯಕೆಗಳು ವಿಷ ಆಗಬಹುದು. ವಿಷ ಆಗಬಹುದು ಅಂತ ನಾನು ಹೇಳಿದಾಗ ಇವತ್ತು ಬೇಕಾದಷ್ಟು ವೈಜ್ಞಾನಿಕ ಮತ್ತು ವೈದ್ಯಕೀಯ ಆಧಾರಗಳಿವೆ. ನೀವು ಕೋಪಿಷ್ಠರಾದಾಗ, ಯಾವುದರ ಬಗ್ಗೆನಾದರೂ ಕೋಪದಿಂದ ಇದ್ದಾಗ, ಹತಾಶೆಯಿಂದ ಇದ್ದಾಗ ನಿಮ್ಮ ರಕ್ತದ ಪರೀಕ್ಷೆ ಮಾಡಿದರೆ ನಿಮ್ಮ ವ್ಯವಸ್ಥೆಯಲ್ಲಿ ವಾಸ್ತವವಾಗಿ ವಿಷ ಇರೋದನ್ನು ನೋಡಬಹುದು. ದೀಸ್ ಆರ್ ಪಾಯಿಸನ್ಸ್ ದಟ್ ಯು ಡ್ರಿಂಕ್ ಅಂಡ್ ಯು ಹೋಪ್ ಸಂಬಡಿ ಎಲ್ಸ್ ವಿಲ್ ಡೈ.
ಇವು ನೀವು ಕುಡಿಯೋ ವಿಷ, ಆದ್ರೆ ಬೇರೆ ಯಾರೋ ಸಾಯ್ಬೇಕು ಅಂತ ಬಯಸ್ತೀರಿ. ಜೀವನ ಆ ರೀತಿ ನಡೆಯಲ್ಲ. ನೀವು ವಿಷ ಕುಡಿದ್ರೆ ನೀವು ಸಾಯ್ತೀರಾ, ಮತ್ತದು ಸರಿ ಕೂಡ. ನೀವು ವಿಷ ಕುಡಿದ್ರೆ ನೀವು ಸಾಯ್ಬೇಕು, ನಾನು ವಿಷ ಕುಡಿತೀನಿ ಅವ್ರು ಸಾಯ್ಬೇಕು ಅಂತ ಬಯಸ್ತೀನಿ, ಅದು ಆ ರೀತಿ ಕೆಲಸ ಮಾಡಲ್ಲ. ಹಾಗಾಗಿ ಈ ಭಾವನೆಗಳು ಯಾವಾಗಲೂ ಮೂಲಭೂತವಾದ ಸಾಮರ್ಥ್ಯನ ತೆಗೆದು ಬಿಡುತ್ತೆ. ಪ್ರತಿಭೆ ಅನ್ನೋದು ಎಲ್ಲ ಮನುಷ್ಯರಲ್ಲೂ ಇರುತ್ತೆ, ಎಲ್ಲ ಮನುಷ್ಯರಲ್ಲೂ ಇರುತ್ತೆ. ಎಲ್ಲರೂ ಅದನ್ನು ಜೀವನದ ಯಾವುದೋ ಒಂದು ಕ್ಷಣದಲ್ಲಿ ತೋರಿಸ್ತಾರೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ನೀವು ಅದನ್ನು ಎಷ್ಟು ಸಲ ತೋರಿಸ್ತೀರಾ ಅನ್ನೋದು ವಿಚಾರ. ಅದು ಒಂದು ಸಲ ನೀವು ಪ್ರಜ್ವಲಿಸಿದರೆ ಸಾಕಾಗಲ್ಲ, ನೀವು ಯಾವಾಗಲೂ ಹೊಳಿತಿರಬೇಕು. ಹೌದು ತಾನೆ? ಪ್ರತಿಭೆ ಅಂದ್ರೆ ಏನು? ಇದನ್ನು ಅನೇಕ ವಿಧಾನದಲ್ಲಿ ನೋಡಬಹುದು. ಒಂದು ಸರಳವಾದ ವಿಧಾನ ಅಂದರೆ, ಬುದ್ಧಿವಂತಿಕೆ ಅಂದಾಗ ನಾವು ಯಾವಾಗಲೂ ತಾರ್ಕಿಕ ಆಲೋಚನೆಗಳು ಅಂದುಕೋತೀವಿ. ಅಲ್ಲ, ತಾರ್ಕಿಕ ಆಲೋಚನೆಗಳು ಅರ್ಥಹೀನವಾಗಬಹುದು ಬಹುಶಃ ಇನ್ನೊಂದು 20-25 ವರ್ಷದಲ್ಲಿ. ಯಾಕಂದ್ರೆ ನಿಮ್ಮ ಕಂಪ್ಯೂಟರ್ಗಳು ತಾರ್ಕಿಕ ಆಲೋಚನೆಗಳ ಎಲ್ಲ ವಿಧದ ಪರ್ಮ್ಯುಟೇಷನ್ ಮತ್ತು ಕಾಂಬಿನೇಷನ್ಸ್ಗಳನ್ನು ನಿಮಗಿಂತ ವೇಗವಾಗಿ ಮತ್ತು ಉತ್ತಮವಾಗಿ ಕಂಡುಹಿಡಿಯಬಹುದು. ಹಾಗಾಗಿ ಪ್ರತಿಭೆಯನ್ನು ತೋರಿಸೋದು ಅಂದರೆ ಬುದ್ಧಿವಂತಿಕೆಯ ಇನ್ನೊಂದು ಆಯಾಮ ನಿಮ್ಮೊಳಗಿದೆ. ನೀವು ತಿಂಡಿ ಏನು ತಿಂದ್ರಿ ಅಂತ ಕೇಳಬಹುದಾ? ಇವರು ಚಿಕನ್ ತಿಂದರು. ಒಂದು ಮಧ್ಯಾಹ್ನದ ಒಳಗೆ ಒಂದು ಕೋಳಿ ಒಬ್ಬ ಮನುಷ್ಯನಾಗಿ ಪರಿವರ್ತನೆ ಆಗಿದೆ. ಒಂದು ಕೋಳಿ ಮನುಷ್ಯನಾಗಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅಂತ ನೀವೇನಾದರೂ ಚಾರ್ಲ್ಸ್ ಡಾರ್ವಿನ್ ಕೇಳಿದರೆ ಅವನು ಲಕ್ಷಾಂತರ ವರ್ಷಗಳು ಅಂತಿದ್ದ. ಆದರೆ ಇವರು ಒಂದು ಮಧ್ಯಾಹ್ನದ ಒಳಗೆ ಕೋಳಿನ ಮನುಷ್ಯನಾಗಿ ಪರಿವರ್ತಿಸಿದ್ದಾರೆ. ಹಾಗಾಗಿ ಒಂದು ಬುದ್ಧಿವಂತಿಕೆ ಇಲ್ಲಿದೆ, ಒಂದು ಸಾಮರ್ಥ್ಯ ಇದೆ. ಅದಕ್ಕೆ ಪ್ರಕೃತಿ ಏನನ್ನ ಲಕ್ಷಾಂತರ ವರ್ಷಗಳಲ್ಲಿ ಮಾಡುತ್ತೋ ಅದನ್ನ ಚಿಟಿಕೆ ಹೊಡೆಯೋ ತರಹ ಒಂದು ಹೊತ್ತಿನಲ್ಲಿ ಮಾಡುತ್ತೆ. ಆದರೆ ಇದು ಪ್ರಜ್ಞೆ ಇಲ್ಲದ ಬುದ್ಧಿವಂತಿಕೆ. ಪ್ರಜ್ಞೆ ಇಲ್ಲದಿರೋದು ಏನೇ ಆದರೂ ಅವಶ್ಯಕವಾದ ಪ್ರಯತ್ನ ಇದ್ರೆ ನೀವು ಅದನ್ನು ಪ್ರಜ್ಞಾಪೂರ್ವಕವಾದ ಪ್ರಕ್ರಿಯೆಯಾಗಿ ಮಾಡಬಹುದು. ನಿಮ್ಮ ಪ್ರಜ್ಞಾಪೂರ್ವಕವಾದ ಪ್ರಕ್ರಿಯೆಯಲ್ಲಿ ಈ ಬುದ್ಧಿವಂತಿಕೆಯ ಒಂದು ಹನಿ ಇದ್ರೂ ಇದ್ದಕ್ಕಿದ್ದ ಹಾಗೆ ಜೀವನ ಒಂದು ಮ್ಯಾಜಿಕ್ ತರಹ ಹೊಳೆಯುತ್ತೆ. ಬೇರೆಯವರು ಎಳೆದಾಡೋದನ್ನು ನೀವು ಚೀಟಿಕೆಯಲ್ಲಿ ಮಾಡಬಹುದು. ನಾನು ಬುದ್ಧಿವಂತಿಕೆ ಅಂದಾಗ ಜನ ಯಾವಾಗಲೂ ಅಂದುಕೊಳ್ಳೋದು ಇದು ಅಂತ. ನೀವು ಬುದ್ಧಿವಂತಿಕೆ ಅಂತ ಹೇಳಿ ಜನರಿಗೆ ಅದನ್ನು ಸನ್ನಲ್ಲಿ ತೋರಿಸಕ್ಕೆ ಹೇಳಿ, ಅವರು ಯಾವಾಗಲೂ ಇಲ್ಲಿ ತೋರಿಸ್ತಾರೆ. ಹೌದು ತಾನೆ? ಅವರು ಇದೋ ಇದೋ ಅಥವಾ ಅದೋ ತೋರಿಸಲ್ಲ. ಆದರೆ ನಿಮ್ಮ ದೇಹದ ಒಂದು ಜೀವಕೋಶ ನಿಮ್ಮ ಮೆದುಳು ಮಾಡುವ ಕೆಲಸಕ್ಕಿಂತ ಎಷ್ಟೋ ಹೆಚ್ಚು ಕೆಲಸನ ಮಾಡುತ್ತೆ. ಡಿ ಎನ್ ಎದ ಒಂದು ಕಣ ಒಂದು ನಿಮಿಷದಲ್ಲಿ ಎಷ್ಟು ವಿಧವಾದ ಕಾರ್ಯಗಳನ್ನು ನಡೆಸ್ತಿದೆ ಅಂತ ನೀವು ಕಂಡುಕೊಳ್ಳಕ್ಕೇ ಆಗಲ್ಲ. ಹೌದು ಅಲ್ವೋ? ಹಾಗಾಗಿ ಯೋಗದಲ್ಲಿ, ಯೋಗ ಪದ್ಧತಿಯಲ್ಲಿ, ಯೋಗ ವಿಜ್ಞಾನದಲ್ಲಿ ನಾವು ಮನಸ್ಸು ಅಂತ ಯಾವುದನ್ನು ನೋಡೋದೇ ಇಲ್ಲ. ಮನಸ್ಸು ಅಂತೇನೂ ಇಲ್ಲ, ದೈಹಿಕ ಶರೀರ ಮತ್ತು ಮಾನಸಿಕ ಶರೀರ ಅಂತಿವೆ. ನೀವು ನಿಮ್ಮ ದೇಹದ ಮೂಲಕ ಯೋಚಿಸೋದನ್ನು ಕಲಿತೀರಾ. ಅದೊಂದು ವಿಸ್ತಾರವಾದ ವಿಚಾರ, ಈಗ ಸಮಯ ಇಲ್ಲ. ಆದರೆ ಒಂದು ವಿಚಾರ ನಿಮಗೆ ಹೇಳಬೇಕು. ವೈಯಕ್ತಿಕವಾಗಿ ನಾನು ಒಂದೇ ಸಮಯದಲ್ಲಿ ಅನೇಕ ವಿಷಯಗಳನ್ನು ಮಾಡ್ತಿರ್ತೀನಿ. ನಾನು ಈ ಸೆಷನ್ಗೆ ಬರೋಕ್ಕೂ ಮುಂಚೆ ನನ್ನನ್ನು ಕೇಳ್ತಿದ್ರು, ಸದ್ಗುರು ಇದೊಂದು ಕಟ್ಟಡದ ವಿನ್ಯಾಸ ಬೇಕು ಅಂತ. ಯಾಕಂದರೆ ಎಲ್ಲ ನಾವೇ ಮಾಡ್ತಿರ್ತೀವಿ. ಈಗ ನಾನು ಹೊರಕ್ಕೆ ಹೋಗೋದ್ರಲ್ಲಿ ಇಲ್ಲಿ ಮಾತಾಡ್ತಾ ಇರೋ ಹಾಗೇನೆ ಒಂದು ವಿನ್ಯಾಸ ತಯಾರಾಗಿರುತ್ತೆ. ಯಾಕಂದರೆ ಒಂದೇ ಬಾರಿಗೆ 14-15 ಚಾನೆಲ್ಗಳು ಒಟ್ಟಿಗೆ ಕೆಲಸ ಮಾಡ್ತಿರುತ್ತವೆ. ಕೇವಲ ತಲೆಯಲ್ಲಿ ಮಾತ್ರ ಅಲ್ಲ, ನೀವು ನಿಮ್ಮ ದೇಹದಿಂದಲೂ ಯೋಚಿಸೋದನ್ನು ಕಲಿತೀರಾ. ದೇಹದಿಂದ ಯೋಚಿಸೋದು ನಿಮಗೆ ಯಾವಾಗಲೂ ತಲೆನೋವು ಕೊಡಲ್ಲ. ಇದೇ ಅದರ ಒಳ್ಳೆ ವಿಚಾರ. ಈಗ ಇಷ್ಟೊಂದು ಜವಾಬ್ದಾರಿ, ಒಂದೇ ಸರ್ತಿಗೆ 1,000 ವಿಚಾರ ನಡೀತಿರುವುದು ನಿಮಗೆ ಒತ್ತಡ ಕೊಡಲ್ವಾ? ಆ ತರಹ ಏನೂ ಇಲ್ಲ. ಯಾಕಂದರೆ ನೀವು ನಿಮ್ಮೊಳಗಿನ ಆಳವಾದ ಆಯಾಮನ ಉಪಯೋಗಿಸ್ತಿದ್ದೀರಾ. ಎಲ್ರಿಗೂ ಇದರ ಸಾಧ್ಯತೆ ಇದೆ ಮತ್ತು ಎಲ್ಲರೂ ಇದನ್ನು ಹೊಂದಿದ್ದಾರೆ. ನಿಮಗೆ ಅದೇ ಮಟ್ಟದ ಬುದ್ಧಿ ಇಲ್ಲದೇ ಇರಬಹುದು ಬೇರೆಯವರಿಗೆ ಹೋಲಿಸಿದರೆ. ಅದು ಯಾವಾಗಲೂ ವ್ಯಕ್ತಿಗಳ ನಡುವೆ ಬದಲಾಗುತ್ತೆ. ಆದರೆ ನೀವೆಲ್ಲರೂ ಕ್ಯಾರೆಟ್ ತಿಂದರೆ ಅದನ್ನು ಜೀರ್ಣಿಸ್ಕೊಳ್ತೀರಾ. ಅಂದರೆ ನಿಮಗೆ ಬುದ್ಧಿವಂತಿಕೆ ಇನ್ನೊಂದು ಆಯಾಮ ಇದೆ ಅಂತ. ಹೌದಾ? ನೀವು ಅಗತ್ಯವಿರೋ ಪರಿಸ್ಥಿತಿಗಳನ್ನು ನಿರ್ಮಿಸಿದರೆ, ಈ ವ್ಯವಸ್ಥೆಯಲ್ಲಿ ಇರೋ ಎಲ್ಲಾನೂ ನಿಮಗೆ ಲಭ್ಯವಿದ್ದರೆ, ಯಶಸ್ಸು ಕಟ್ಟಿಟ್ಟ ಬುತ್ತಿ.